श्रीगुरुभ्यो नमः। हरिः ओम्। श्री सत्यवर दुग्धाब्धे रुत्थिता जगतीतले सुधा श्री सत्य धर्माख्या पावयेत् स्मरत सतः। ಗುರುವಾರದ ಶುಭೋದಯ ಎಲ್ಲ ಮಿತ್ರರಿಗೆ. ಗುರುಗಳಾದಂತಹ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ರಚಿಸಿದಂತಹ ಒಂದು ಬಹಳ ರೋಚಕವಾದಂತಹ ಒಂದು ಶ್ಲೋಕ ಇವತ್ತು ಸ್ಪೆಷಲ್ ಆಗಿ ಗುರುವಾರ ಇರೋದಕ್ಕೆ ಎಲ್ರಿಗೂ ಅದನ್ನು ಮುಟ್ಟಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಒಂದು ಪ್ರಸಂಗ ನಡೆದಿದೆ, ಒಂದು ಕಥೆ ನಡೆದಿದೆ, ಅದರಲ್ಲಿ ಆ ನಿಂತ ಮೆಟ್ಟಿಗೇನೆ ಸ್ಪಾಟ್ ಆನ್ ಸ್ಪಾಟ್ ಅಂತ ಹೇಳ್ತೀವಲ್ಲ ಹಾಗೆ ಸ್ಪಾಂಟೇನಿಯಸ್ ಆಗಿ ಒಂದು ಶ್ಲೋಕವನ್ನು ಸತ್ಯಧರ್ಮ ತೀರ್ಥರು ರಚನೆ ಮಾಡ್ತಾರೆ. ಅವರ ಕವಿತ್ವ ಶಕ್ತಿ ಅಂಥದ್ದಿತ್ತು. ಅದರ ಒಂದು ಹಿನ್ನೆಲೆಯನ್ನು ನಾನು ಈಗ ತಿಳಿಸ್ತಾ ಇದ್ದೇನೆ. ಸತ್ಯಧರ್ಮ ತೀರ್ಥರು ತಾವು ಪೀಠದ ಮೇಲೆ ಇರುವಾಗ ಕೃಷ್ಣರಾಜ ಒಡೆಯರು ಮೈಸೂರು ಆಸ್ಥಾನದ ರಾಜರಾಗಿ ಇರ್ತಾರೆ. ಅವರು ತಮ್ಮ ಆಸ್ಥಾನಕ್ಕೆ ಶ್ರೀಮಠವನ್ನು ಕರೆಸಿಕೊಂಡು ರಾಮದೇವರ ಪೂಜೆಯನ್ನು ಆ ಪೂಜೆಗಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಸಾಕಷ್ಟು ಒಂದು ತಿಂಗಳುಗಳ ಕಾಲ ಭಾರೀ ವ್ಯವಸ್ಥೆಯನ್ನು, ಪೂಜೆಯ ವ್ಯವಸ್ಥೆಯನ್ನು ತಮ್ಮ ಆಸ್ಥಾನದಲ್ಲಿಯೇ ಅವರು ಎಲ್ಲ ರೀತಿಯ ಏರ್ಪಾಡುಗಳನ್ನು ಮಾಡಿಕೊಟ್ಟು ಪೂಜೆಯನ್ನು ಮಾಡಿಸಿರ್ತಾರೆ. ಭಾರೀ ಸಂತೋಷವಾಗಿರುತ್ತದೆ ಎಲ್ಲರಿಗೂ ಕೂಡ, ಸ್ವಾಮಿಗಳವರಿಗೂ ಕೂಡ. ಕೃಷ್ಣದೇವರಾಯರಿಗೇನೋ ಇನ್ನೂ ಸ್ವಲ್ಪ ದಿನ ಸ್ವಾಮಿಗಳು ನಮ್ಮಲ್ಲಿಯೇ ಇರಬೇಕು, ಆಗಿನ ರಾಜರು ಹಾಗಿದ್ದರು, ಧರ್ಮ ಕರ್ಮ ಇದೆಲ್ಲವನ್ನು ಭಾರೀ ನಂಬುವಂಥವರು. ಅದಕ್ಕೆ ಆ ಕಾಲದಲ್ಲಿ ಒಳ್ಳೆ ಮಳೆ ಸುಭಿಕ್ಷೆ ಎಲ್ಲವೂ ಇರ್ತಿತ್ತು. ಆದ್ದರಿಂದ ಅವರಿಗೆ ಇನ್ನೂ ಸ್ವಲ್ಪ ದಿನ ಸ್ವಾಮಿಗಳು ಇಲ್ಲೇ ಇರಬೇಕು ಅಂತ ಒಂದು ಹಂಬಲ ಮನಸ್ಸಿನಲ್ಲಿ ಕಾಡ್ತಾ ಇತ್ತು. ಒಂದು ತಿಂಗಳ ಕಾಲ ಮುಗಿದಿತ್ತು. ಕೊನೆಯ ದಿನ ಅಂತ ಸ್ವಾಮಿಗಳು ಪೂಜೆಯನ್ನು ಮಾಡ್ತಾ ಅವರು ಮೂಲರಾಮದೇವರ ಪೂಜೆಯನ್ನು ಮಾಡ್ತಾ ಇರಬೇಕಾದಾಗ ಏನೊಂದು ಪ್ರಸಂಗ ಬಂತು. ಅವತ್ತು ಕೃಷ್ಣದೇವರಾಯರ ಜನ್ಮದಿನ. ಅವರಿಗೆ ಪೂಜೆಗೆ ಬರೋದು ಸ್ವಲ್ಪ ಲೇಟಾಯಿತು. ಲೇಟಾದಾಗ ಪೂಜೆ ಮುಗಿದೋಗ್ಬಿಟ್ಟಿತ್ತು. ಅವರು ಪ್ರಾರ್ಥನೆಯನ್ನು ಮಾಡಿಕೊಂಡ್ರು, ನಾಳೆಯೂ ಒಂದು ದಿನ ಇದ್ದು ನನಗೆ ದರ್ಶನ ಕೊಡಿಸಿ ಹೋಗ್ಬೋದಲ್ಲ ಅಂತ. ಸರಿ ಅಂತ ಒಪ್ಪಿಕೊಂಡ್ರು ಸ್ವಾಮಿಗಳು. ಮರುದಿನ ಪೂಜೆ ಮಾಡುವ ಸಂದರ್ಭದಲ್ಲಿ ಪೂಜೆ ಪೂರ್ಣ ಮುಗಿದ ಮೇಲೆ ಕೃಷ್ಣರಾಜ ಒಡೆಯರು ನಮಸ್ಕಾರ ಮಾಡ್ತಾ ಒಂದು ಮಾತಂತಾರೆ, ಯಾಕೋ ರಾಮದೇವರು ಸೊರಗಿದಾಗಿ ಕಾಣಿಸ್ತಾ ಇದ್ದಾರಲ್ಲ ಅಂತ ಒಂದು ಮಾತಂದ್ರಂತೆ. ಪೂಜೆಗೆ ಕುಳಿತ ಸ್ವಾಮಿಗಳು ಆಗಿಂದಾಗ ಒಂದು ಶ್ಲೋಕ ಮಾಡಿ ಹೇಳ್ತಾರೆ. ಸ್ವಾಮಿಗಳು ಹೇಳ್ತಾರೆ, ರಾಮದೇವರು ಸೊರಗಿದರು ಯಾಕೆ ಅಂತ. ಎಷ್ಟು ರೋಚಕವಾದ ಶ್ಲೋಕ ಇದೆ ನೋಡಿ. ಏಕೇ ಪ್ರಾಚೀನ ಭಾವಾತ್ ಕೃಷತನುರಪರೇ ಚಾಹುರಾರ್ಯ ಪ್ರವಾಸಾತ್ ಮನ್ಯಂತೆನ್ಯೇ ಚ ನಸ್ತಂ ದಶವದನ ಹೃತ ಜಾನಕೀತಿ ಪ್ರವಾದಾತ್ ಮನ್ಯೇಹಂ ಕೃಷ್ಣರಾಜ ಪ್ರಭುವರ ಕೃತ ಸತ್ಕಾರ ವರ್ಯಂ ಸಪರ್ಯಂ ಪ್ರಾಪ್ತೋ ಸಾವಸ್ಯ ದೇಯಂ ಕಿಮಿತಿ ಫಲಮಲಂ ಚಿಂತಯಾಕರ್ಷ್ಯಮಾಪ್ತಃ. ನೋಡಿ, ಅನ್ನೋದಕ್ಕೆ ಇಷ್ಟು ದೊಡ್ಡ ಶ್ಲೋಕ ಇದೆ. ಇದನ್ನು ಆನ್ ಸ್ಪಾಟ್ ರಚನೆ ಮಾಡುವಂತಹ ಕವಿತ್ವ ಸತ್ಯಧರ್ಮ ತೀರ್ಥರದು. ಅವರು ಹೇಳ್ತಾರೆ, ಮೂರ್ತಿ ಬಹಳ ಸೊರಗಿದಾಗ ಕಾಣಿಸ್ತಾ ಇದೆ ಅಲ್ಲ ಅಂತ ರಾಜರು ಹೇಳಿದರೆ, ಹೌದು, ಕೆಲವರಂತಾರೆ ಬಹಳ ಯುಗಯುಗಾಂತರಗಳಿಂದ ಬಂದ ಮೂರ್ತಿ ಸವೆದು ಹೋಗಿದ್ದಕ್ಕೆ ಸೊರಗಿರಬಹುದು ಅಂತ. ಇನ್ನು ಕೆಲವರು ಹೇಳಿದ್ರಂತೆ, ಇಲ್ಲ, ವನವಾಸದಲ್ಲಿ ಅಡ್ಡಾಡಿ ಅಡ್ಡಾಡಿ ಆವನ ಈವನ ತಿರುಗಾಡಿ ರಾಮದೇವರು ಸೊರಗಿದ್ದಾರೆ ಅಂತ ಒಬ್ಬರಂದ್ರಂತೆ. ಇನ್ನೊಬ್ಬರು ಹೇಳಿದರು, ಅಯ್ಯೋ, ರಾವಣ ಸೀತೆಯನ್ನು ಅಪಹಾರ ಮಾಡಿಕೊಂಡು ಹೋದ್ನಲ್ಲ ಅನ್ನೋ ಚಿಂತೆಯಲ್ಲಿ ರಾಮದೇವರು ಸೊರಗಿದ್ದಾರೆ ಅಂತ ಮತ್ತೊಬ್ರು ಹೇಳಿದರು ಅಂತ ರಾಜನಿಗೆ ಹೇಳಿದರು. ಅವನಂದ, ನೀವೇನು ಹೇಳ್ತೀರಿ ಹೇಳ್ರಿ ಅಂತ. ನಾನೇನು ಹೇಳ್ತೀನಿ ಗೊತ್ತಾ ರಾಜ, ಯಾಕೆ ರಾಮದೇವರು ಸೊರಗಿದ್ದಾರೆ ಅಂತ ಕೇಳಿದರೆ ಹೇಳ್ತಾರೆ, ಕೃಷ್ಣರಾಜ ಒಡೆಯರು ಎಷ್ಟು ದಿನ ತಾವು ಒಂದು ತಿಂಗಳುಗಳ ಕಾಲ ಇಲ್ಲಿಯೇ ಇಟ್ಟುಕೊಂಡು ಪೂಜೆಯನ್ನು ಮಾಡಿಸಿ ಭಾರೀ ದಾನ ಧರ್ಮವನ್ನೆಲ್ಲ ಮಾಡಿ ಬಹಳಷ್ಟು ಸೇವೆಯನ್ನು ಮಾಡಿಬಿಟ್ಟಿದ್ದಾರಲ್ಲ, ಹೋಗಬೇಕಾದಾಗ ಇವರಿಗೆ ಏನು ಫಲ ಕೊಟ್ಟು ಹೋಗಲಿ ಅನ್ನೋದನ್ನು ತಿಳಿಯದೇನೆ ಆ ಚಿಂತೆಯಲ್ಲಿ ರಾಮದೇವರು ಸೊರಗಿದ್ದಾರೆ ಅಂತ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ತಿಳಿಸಿದರಂತೆ. ವಿನೋದಕ್ಕಾಗಿ ಹೇಳಿದ್ದು, ರಾಮದೇವರಿಗೆ ಯಾವ ಚಿಂತೆಯಿಲ್ಲ, ಚಿಂತಾ ಸಂತಾಪ ಲೇಪ ಯಾವುದೂ ಇಲ್ಲದಂತಹ ಪರಮಾತ್ಮ ನಮ್ಮ ಚಿಂತೆಯನ್ನು ಕಳೆಯುವಂಥವರು. ಆದರೂ ಚಿಂತೆಯೇ ಇಲ್ಲದ ಆ ಚಿನ್ಮಯನಿಗೆ ಒಂದು ಚಿಂತೆ ಮಾತ್ರ ಇದೆ ಅಂತ ಸತ್ಯಧರ್ಮತೀರ್ಥರು ಹೇಳ್ತಾರೆ. ದೇವರಿಗೂ ಒಂದು ಚಿಂತೆ ಇದೆ. ಏನದು? ಅದು ದೋಷ ಅಲ್ಲ ಅವನಿಗೆ, ಅದು ಅವನ ಕರುಣೆಯ ಪ್ರತೀಕ. ಏನು? ಭಕ್ತರ ಉದ್ಧಾರ ಮಾಡುವ ಚಿಂತೆ ದೇವರಿಗೆ ಯಾವಾಗಲೂ ಇದೆ. ಎಷ್ಟು ಸುಂದರವಾಗಿ ತಿಳಿಸಿಕೊಟ್ಟರು, ನಮಗೊಂದು ದೊಡ್ಡ ಸಂದೇಶವನ್ನು ನೀಡ್ತಾ ಇದ್ದಾರೆ.
ಸ್ವಲ್ಪ ಸೇವೆಯನ್ನು ಮಾಡಿದವನಿಗೂ ಏನು ಫಲ ಕೊಡಲಿ ಎನ್ನುವ ಚಿಂತೆ ರಾಮದೇವರಿಗಿದೆ ಅನ್ನೋದರ ಅರ್ಥ ನಾವು ಮಾಡುವ ಸಣ್ಣ ಸಣ್ಣ ಸೇವೆಗೂ ಫಲ ಕೊಡುವ ತತ್ಪರತೆ ಪರಮಾತ್ಮನಿಗೆ ಇದೆ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋಭಯಾತ್. ಕೃಷ್ಣ ಗೀತೆಯಲ್ಲಿ ಹೇಳಿದ ಮಂತ್ರವನ್ನೇ ಸತ್ಯಧರ್ಮತೀರ್ಥರು ತಿಳಿಸ್ತಾ ಇದ್ದಾರೆ. ಸಣ್ಣ ಧರ್ಮ, ಅವರು ಮಾಡಿದ ಒಂದು ತಿಂಗಳ ಸೇವೆ, ಅಷ್ಟಕ್ಕೂ ಫಲ ಕೊಡುವಂತಹ ತತ್ಪರತೆ ಪರಮಾತ್ಮನಲ್ಲಿ ಯಾವಾಗಲೂ ಇದೆ. ನಾವು ಬಹಳ ಸಣ್ಣದಾದ ಧರ್ಮವನ್ನು ಮಾಡ್ತಾ ಇದ್ದೇವೆ, ಇದರಿಂದ ದೇವರ ಸಂತುಷ್ಟ ಆಗ್ತಾನೋ ಇಲ್ಲೋ, ಅಂತೂ ಮಾಡಿಬಿಡೋಣ, ಏನೋ ಒಂದಾಗ್ತದೆ, ಈ ರೀತಿ ಅವಿಶ್ವಾಸದಿಂದ ಧರ್ಮ ಮಾಡಬೇಡಿ. ಮಾಡುವ ಸಣ್ಣ ಸಣ್ಣ ಕಾರ್ಯಕ್ಕೂ ಫಲ ಕೊಡುವಂತಹ ಪರಮಾತ್ಮ, ಅವನ ಮನಸ್ಸು ಬಹಳ ವಿಶಾಲವಾಗಿದೆ. ನಾವು ಮಾಡುವ ಕರ್ಮಗಳು ಸಣ್ಣದಾಗಿದ್ದರೂ ಅವನ ಕರುಣೆ ಮಾತ್ರ ಅನಂತವಾಗಿದೆ. ಈ ಒಂದು ವಿಶ್ವಾಸದಿಂದ ಕರ್ಮವನ್ನು ಮಾಡಿದರೆ ನಮಗೆ ಫಲ ಸಿಗುವುದು ಹೆಚ್ಚು, ಮತ್ತು ನಮ್ಮಲ್ಲಿ ವಿಶ್ವಾಸ ಇರೋದು ಹೆಚ್ಚು. ಈ ಒಂದು ವಿಶ್ವಾಸವನ್ನು ಈ ಕಥೆಯ ಮೂಲಕ ಬಹಳ ಸುಂದರವಾಗಿ ಸತ್ಯಧರ್ಮತೀರ್ಥರು ತಿಳಿಸಿಕೊಟ್ಟಿದ್ದಾರೆ. ಎಲ್ಲರೂ ಅರ್ಥ ಮಾಡಿಕೊಂಡು ದೇವರ ಕುರಿತಾದ ಕರ್ಮಗಳನ್ನು ಮಾಡೋಣ ಅಂತ ಹೇಳ್ತಾ ನಾಳೆ ಮತ್ತೊಂದು ಸುಭಾಷಿತದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಆನ್ ದಿಸ್ ಥರ್ಸ್ಡೇ, ಗುರುವಾರ, ಐ ಹ್ಯಾವ್ ಬ್ರಾಟ್ ಅ ಬ್ಯೂಟಿಫುಲ್ ಸ್ಟೋರಿ ಫ್ರಮ್ ದ ಲೈಫ್ ಹಿಸ್ಟ್ರಿ ಆಫ್ ಗುರು ಶ್ರೀ ಸತ್ಯಧರ್ಮತೀರ್ಥ ಸ್ವಾಮೀಜಿ. ದೆರ್ ಈಸ್ ಅ ಸ್ಮಾಲ್ ಸ್ಟೋರಿ ಬಿಹೈಂಡ್ ದಿಸ್. ಸ್ವಾಮೀಜಿ ವಾಸ್ ಇನ್ವೈಟೆಡ್ ಬೈ ದ ದೆನ್ ಕಿಂಗ್ ಆಫ್ ಮೈಸೂರ್, ಶ್ರೀ ಕೃಷ್ಣರಾಜ ಒಡೆಯರ್. He went there with his whole samsthana, the idols he used to worship daily, Moolarama and all the other idols. He went there, he performed the puja for almost a month. In those days, kings were very spiritual, and that's why there was rain and all prosperity in their kingdom. So the Krishna Raja Vadayar, the king of Mysore, was also the same. So he invited Swamiji, performed puja almost for a month, and then he had to leave. Swamiji had to go to the next town. But the king wanted Swamiji to continue for some days still in Mysore. And that was the birthday, on the last day of the king. He came late for puja, but Swamiji had finished it. So he requested that at least one more day, please stay here in my palace, perform puja, I'll get darshana of Lord Rama, and then you may leave. Swamiji agreed. He was such a nice king, and he was the disciple of Swamiji, so he agreed. Then, the next day, the king came to the puja, he took darshana, and lastly he said one sentence that, Swamiji, the idols are looking lean, is there any reason behind it? Swamiji, see his ability of composing shlokas on spot, like spontaneously he composed one beautiful shloka which gives us a beautiful message. The shloka is like this. Eke prachina bhavat krishatanurapare chahurarya pravasat manyante nye janastam dashavadana hrita janakiti pravadat manneham krishnaraja prabhuvara krita satkara varyam sapariyam ಪ್ರಾಪ್ತೋ ಸಾವಸ್ಯ ದೇಯಂ ಕಿಮಿತಿ ಫಲಮಲಂ ಚಿಂತಯಾಕರ್ಷ್ಯಮಾಪ್ತಃ. ಸೋ ಬಿಗ್ ಶ್ಲೋಕ ಇಟ್ ಇಸ್, ಬಟ್ ಎಕ್ಸ್ಟೆಂಪೋರ್ ವಿ ಸೇ ಲೈಕ್ ದ್ಯಾಟ್ ಸ್ವಾಮೀಜಿ ಕಂಪೋಸ್ಡ್ ದಿಸ್ ಶ್ಲೋಕ. ಎವ್ರಿ ಒನ್ ವಾಸ್ ಸರ್ಪ್ರೈಸ್ಡ್, ಎವ್ರಿ ಒನ್ ವಾಸ್ ಈಗರ್ ಟು ನೋ ದ ಮೀನಿಂಗ್ ಆಫ್ ದಿಸ್. ಸ್ವಾಮೀಜಿ ಸೇಡ್, ಯಾ, ಲಾರ್ಡ್ ರಾಮ ಹ್ಯಾಸ್ ಬಿಕಮ್ ಲೀನ್, ದ ಐಡಲ್ ಹ್ಯಾಸ್ ಬಿಕಮ್ ಥಿನ್. ಡೂ ಯು ನೋ ವಾಟ್ಸ್ ದ ರೀಸನ್ ಫಾರ್ ದಟ್? ಸಮ್ ಸೇ that these idols have come like from many yugas, so the idols might have become lean. That's what some people say. Some other scholars say
that LOL Rama wandered from one forest to another forest, so due to that he might have become thin. That is said by some others. And some others say that LOL Rama is in big tension that he has lost Sita, Ravana has kidnapped her. So in that tension he has become lean, some said. King asked, Swamiji, what do you say? Why might this idol looking lean? Swamiji said gave a beautiful message. He said, LOL Rama has been here since 1 month in the palace of the king of Mysore. You, the king, has performed such a large seva to the Lord. You have donated many things. You have done annadana to thousands of people. Lord Rama has become lean, thinking what has to be reciprocated to this king. What fruit should I give to this king? In this tension, Lord Rama has become lean, said the Swamiji. The king was very happy. All the courtiers were very happy. Swamiji said, this is the reason. Actually, the God has no tension at all. But Swamiji says, even the tensionless Lord has got one tension. That's not a dosha for him. It's just a symbol of his mercy. And that is, he always is tensed on how to reciprocate, on how to give the fruits to my devotees who are so much dedicated to me. Lord Krishna says in Bhagavad Gita, Svalpam apyasya dharmasya trayate mahato bhayat. Which means, even a small seva, even a small amount of dharma that we do in our life fetches a large amount of fruit. Because though our dharma is small, but the God's mercy is so large. It's an ocean. So, Lord always is thinking of what to give to my devotees, what to give, what to lend them. This is the tension, and so he might have become lean. Actually, the idols were not lean. Just for fun, the king asked this, but the answer what Swamiji gave a beautiful message to everyone present there and to everyone of us also, that when we are doing a small dharma, just we have to have this belief that God will give a large fruit to this also. This belief in Lord will encourage us to do dharma even more and more in our life. So this is the special anecdote from the life history of Swamiji. We shall inculcate the message, the moral that comes out of it. With one more Subhashita, I'll be coming to you tomorrow. Till then, please keep sharing this. Shri Krishna Arpanamastu. Jai Shri Ram.